ನ್ಯೂಸ್ ಜನಪರ ಧ್ವನಿ. ನಾನು ಪ್ರವೀಣಿ ದಾಸ್. ಮೊದಲಿಗೆ ವಾರ್ತೆಗಳ ಮುಖ್ಯಾಂಶಗಳು. ಬಿಬಿಎಂಪಿ ವಾರ್ಡ್ ನಂಬರ್ 93 ಬಿಯಲ್ಲಿ ಕರ್ಮಕಾಂಡ. ಬಿಬಿಎಂಪಿ ಪೌರ ಕಾರ್ಮಿಕ ನಾಗರತ್ನ ಕುಮಾರಿ ಮೇಲೆ ಹಲ್ಲೆ, ತಲೆಗೆ ತೀವ್ರತರವಾದ ಪೆಟ್ಟು, ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ, ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ದೂರು. ನನ್ನ ಮೇಲೆ ಹಲ್ಲೆ ಮಾಡಿದ ಸಹ ನೌಕರ ಹರೀಶ್ ಮತ್ತು ಕುಂಭಕ್ಕೂ ನೀಡಿದ ಹೆಲ್ತ್ ಇನ್ಸ್ಪೆಕ್ಟರ್ ರೇಣುಕಾರ್ ಅವರ ಮೇಲೆ ಸೂಕ್ತ ಕ್ರಮಕ್ಕಾಗಿ ಒತ್ತಾಯ. ಬಿಬಿಎಂಪಿ ಎಸ್ಸಿ ಎಸ್ಟಿ ನೌಕರರು ಈಗಲೂ ಜೀತದಾರರೇ? ಬೆಂಗಳೂರು ನಗರದ ಸ್ವಚ್ಛತೆಯನ್ನು ಕಾಪಾಡುವ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸುವವರು ಯಾರು? ಶಿವಾನಂದ ಸರ್ಕಲ್ ಬಳಿ ಇರುವ ಬಿಬಿಎಂಪಿ ವಾರ್ಡ್ ನಂಬರ್ 93 ಬಿ ಹೆಲ್ತ್ ಇನ್ಸ್ಪೆಕ್ಟರ್ ರೇಣುಕಾರ್ ಅವರ ಮಾಸಿಕ ವಸೂಲಾತಿ ಕ್ರಮ ಹೇಗಿದೆ ನೀವೇ ನೋಡಿ. ಬಿಬಿಎಂಪಿ ಪೌರ ಕಾರ್ಮಿಕ ನಾಗರತ್ನ ಕುಮಾರಿ ಮೇಲೆ ಸಹ ನೌಕರ ಹರೀಶ್ ಅವರಿಂದ ಹಲ್ಲೆ, ತಲೆಗೆ ತೀವ್ರತರವಾದ ಪೆಟ್ಟು. ತೀವ್ರವಾದ ಪೆಟ್ಟು ಬಿದ್ದ ನಾಗರತ್ನ ಹೇಳುವುದಾದರೂ ಏನು? 93 ವಾರ್ಡ್ ಶಿವಾನಂದ ಸರ್ಕಲ್, ಆ ವಾರ್ಡ್ ಅಲ್ಲಿ ಕೆಲಸ ಮಾಡೋರು ಸರ್. ನಾವು ಸ್ವೀಪರ್ಸ್ ಕೆಲಸ ಮಾಡ್ತಾ ಇದ್ವಿ. ತಿಂಗಳಿಗೆ 500 ರೂಪಾಯಿ ಅವನ ಕೈಗೇನ ಸರ್ ನಾವು ಕೊಡೋದು? ಈ ತಿಂಗಳು ಕೊಟ್ಟಿಲ್ಲ ಅಂತ ನನ್ ಮೇಲೆ ಈ ತರ ಮಾಡಿದಾರೆ. ವಸೂಲು ಮಾಡೋದು ನಾನೇ, ನಮ್ಮ ಈ ಸ್ವೀಪರ್ಸ್ ನಮ್ಮ ಕೆಲಸಗಾರರ ಹತ್ರ ಎಲ್ಲ ವಸೂಲು ಮಾಡೋದು ನಾನೇ. ಈ ತಿಂಗಳು ಕೊಟ್ಟಿಲ್ಲ, ನಿಮ್ಗೆ ಯಾಕೆ ಕೊಡ್ಬೇಕು? ನಮ್ಮ ಸಂಬಳ ಆಗಿಲ್ಲ ಏನಿಲ್ಲ, ನಿಮ್ಗೆ ಯಾಕೆ ಕೊಡ್ಬೇಕಂದಿದ್ದಕ್ಕೆ ಈ ತರ ನಮ್ಮ ಮೇಲೆ ರೈಸ್ ಆಗಿದೆ. ದುಡ್ಡು ಕೊಟ್ಟೆ ನಾವು ತಗೊಂಡಿರೋದು ಆ ಯೂನಿಫಾರ್ಮನ್ನು. ನಮ್ಮ ದುಡ್ಡಿಂದನ ಕೈ ಹಾಕಿ ತಿಂಗಳಿಗೆ 400 ರೂಪಾಯಿ 4 ಪರ್ಕೆ ಬೇಕು ರೋಡ್ ಗುಡ್ಸೋಕ್ಕೆ. ತಿಂಗಳಿಗೆ 400 ರೂಪಾಯಿ ನಾವೇ ಕೊಟ್ಟು ನಾವೇ ತಗೊಂಡು ನಾವೇ ಗುಡಿಸ್ಬೇಕು ರೋಡು. ನಮ್ಗೇನು ಆದಾಯ ಇಲ್ಲ ಸರ್, ನಮ್ಗೆ ಮೈ ಹುಷಾರು ಇಲ್ಲದೆ ಇದ್ರು ನಮಗೆ ನಾವೇ ತೋರಿಸ್ಕೋಬೇಕು. ಬಯೋಮೆಟ್ರಿಕಲ್ಲು ಮೋಸ ಇದೆ, ಅದರಲ್ಲೂ ಟೈಮ್ ಸೆನ್ಸೇ ಇಲ್ಲ. ಅದರಲ್ಲಿ 6:00 to 6:20 ಟೈಮ್ ಇದ್ದರೆ 6:30 ಆದ್ರೂ ಬರಲ್ಲ. ನಾವೇ ಫೋನ್ ಮಾಡಿ ಕರೆಸ್ಕೋಬೇಕು ಮೇಸ್ತ್ರಿಗಳನ್ನ, ಟೈಮ್ ಆಗಿದೆ. ಈ ಘಟನೆಯನ್ನು ಕಣ್ಣಾರೆ ಕಂಡ ಮಾಲಾರ್ ಅವರು ಹೇಳುವುದನ್ನ ನೀವೇ ಕೇಳಿ. ಕಲ್ಲು ಅದ್ರ ಮೇಲೆ ಬಿದ್ದು ಸತ್ತೋಗ್ಬಿಟ್ಟಿದ್ರೆ ಅವ್ರ ಮಕ್ಳಿಗೆ ಎಪ್ಪ ಕೊಡ್ತಾನ? ರಕ್ತ ಬರ್ತಾ ಇರ್ತೆ, ಹೋಗಿ ಕೆಲಸ ಮಾಡೋದು. ಅವಾಗ ನೀನ್ ಹೇಳ್ಕೊಟ್ಟಿರೋದಕ್ಕ ಇಷ್ಟು ದೂರ ಮಾಡಿರೋದು? ಸೂಳೆ ಮುಂಡ ಅಂತಾನೆ, ನಾವು ಸೂಳೆ ಕೆಲ್ಸಕ್ಕೆ ಬರ್ತೀವ, ಕೆಲಸ ಮಾಡಕ್ ಬರ್ತೀವ. ಅವ್ನು ನಮಗೆ ಹೇಳಕ್ಕೆ ಸೂಳೆ ಅಂತಾನೆ. ಇವಳು ಏನಿಲ್ಲ, ನಿನ್ಗೆ ಇಷ್ಟು ದೊಡ್ಡಿಲ್ಲ, ಇಷ್ಟು ಕೊಟ್ಟಿದ್ದಾರೆ ಅಂದ್ರೆ ನನ್ನ ಹತ್ರ ಇಷ್ಟು ದೊಡ್ಡಿದ್ದು ತೋರಿಸ್ತೀನಿ ಬಾ ಅಂತ ಕರೀತಾನೆ. ಒಂದು ಮೈಂಡ್ ರೋಡ್ ಅಲ್ಲಿ ಒಬ್ಬರನ್ನ ಬಿಡ್ತಾರೆ, ಹೆಂಗೆ ಗುರ್ಸೋದು? ಅಳೆ ಹೊಡೆದಾಕಿದ್ದಾನೆ. ನಾವು ಕೇಳಿದಕ್ಕೆ ನಿಮ್ಮಅಮ್ಮ ನಿಮ್ಮಕ್ಕ ಅಂತ ಹೇಳ್ತಾವನೆ, ಸೂಳೆ ಮುಂಡೆ ಕತ್ತೆ ಮುಂಡೆ ಅಂತಾನೆ. ದೊಡ್ಡವರು ಚಿಕ್ಕವರು ಅಂತ ಮರ್ಯಾದೆ ಇಲ್ಲದೆ ಮಾತಾಡ್ತಾರೆ. ನಮಗೆ ಮೇಡಮ್ ಬೇಕಾಗಿಲ್ಲ ಸರ್, ಮೇಡಮ್ ಹೇಳಿರೋದಕ್ಕೆ ಯಪ್ಪ ಇಷ್ಟು ಜೋರು ಮಾಡಿರೋದು ಮೇಡಮ್ ಬೇಡ. ಈ ಘಟನೆಯನ್ನು ತಿಳಿದು ಸ್ಥಳಕ್ಕೆ ಧಾವಿಸಿದ ಪೌರ ಕಾರ್ಮಿಕ ಮುಖಂಡರಾದ ವೆಂಕಟರಮಣ ಅವರು ಹೇಳುವುದಾದರೂ, ಇದುವರೆಗೂ ಅವ್ರು ಪರಿಕೆಗಳು ಕೊಟ್ಟಿದ್ದಾರೆ ಕೇಳಿ ಸರ್, ಗಾಡಿ ರಿಪೇರಿ ಮಾಡಿಕೊಟ್ಟಾರ ಕೇಳಿ ಸರ್, ನಮ್ಮನ್ನು ಬದುಕಕ್ ಬಿಡಲ್ಲ ಸರ್. ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ, ನಮ್ಮನ್ನು ಬದುಕಕ್ ಬಿಡಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾನೇ ನಮ್ಮ ಕಾರ್ಮಿಕರು ಇವತ್ತು ಬೆಂಗಳೂರು ಸಿಟಿಗಳಲ್ಲಿ ಬದುಕಕ್ ಆಗ್ತಾ ಇಲ್ಲ. ಈ TV ಮುಖಾಂತರ ನಿಜವಾಗ್ಲೂ ಹೇಳ್ತೀವಿ, ನಾವೆಲ್ಲ ಮಾದುಗರು ಬಡವರು. ನಾವು ಈ ಕೆಲಸ ಬಿಟ್ಟರೆ ನಮ್ಗೆ ಏನೂ ಗೊತ್ತಿಲ್ಲ. ನೋಡಿದ್ರಲ್ಲ ನಮ್ಮ ಪೌರ ಕಾರ್ಮಿಕರ ಕಷ್ಟಗಳು ಯಾವ ರೀತಿ ಅವ್ರು ಹೇಳ್ತಾ ಇದ್ದಾರೆ. ಕಾರ್ಮಿಕರ ಹೆಣ್ಮಕ್ಳು ಅವ್ರು ಇವತ್ತು ಎಷ್ಟು ಕಷ್ಟಪಡ್ತಾ ಇರೋದಕ್ಕೆ ಕಾರಣ ಯಾರಪ್ಪ ಅಂದರೆ ಸಂಬಂಧಪಟ್ಟ ಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಈ ಭೀಮಾ TV ಮುಖಾಂತರ ಕೇಳ್ಕೊತಾ ಇರೋದು, ಎಂಟರ್ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಎಷ್ಟು ಜನ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೋ ಅಷ್ಟು ಜನ ಪೌರ ಕಾರ್ಮಿಕರಿಗೆ ನೀವು ಒಳ್ಳೇದು ಮಾಡ್ತೀರಂತ ಹೇಳಿ ನಾವು ನಂಬಿಕೊಂಡು ಈ TV ಮುಖಾಂತರ ನಮ್ಮ ಕಷ್ಟ ಸುಖಗಳು ಹೇಳ್ಕೊಂಡಿದ್ದೀವಿ. ಬಾರ್ಡ್ರಲ್ಲಿ ಮಿಲಿಟರಿ ಅವ್ರು ಕಾಪಾಡ್ತಾ ಇದ್ದಾರೆ, ಅದೇ ರೀತಿ ನಮ್ಮ ಆರೋಗ್ಯನ ಸಿಟಿ ಹೊರಗಡೆ ಇವ್ರು ಕಾಪಾಡ್ತಾ ಇದ್ದಾರೆ. ಬಿಬಿಎಂಪಿ
ಅಧಿಕಾರಿಗಳು ಪೌರ ಕಾರ್ಮಿಕರಿಗೆ ನೀಡುತ್ತಿರುವ ಕಿರುಕುಳದ ಬಗ್ಗೆ ಪೌರ ಕಾರ್ಮಿಕರ ಒತ್ತಾಯವಾದರೂ ಏನು? ನೀವೇ ನೋಡಿ. ಇನ್ಸ್ಪೆಕ್ಟರ್ ಅವರು ಈ ತರ ಏನಾನ ಜಗಳ ಅದು ಇದು ನಡೆದ್ರೆ ಮಾತ್ರ ಬರ್ತಾರೆ ಆಫೀಸ್ಗೆ 8 ಗಂಟೆ ಮೇಲೆ. ಅಲ್ಲಿ ಜವಾಬ್ದಾರಿ ಅನ್ನೋದಿಲ್ಲ. ಒಂದು ಇನ್ಸ್ಪೆಕ್ಟರ್ ಇಲ್ಲ, ಒಂದು ಮೇಸಿ ಪರ್ಮಿಟ್ ಮೇಸರಿ ಇಲ್ಲ. ತಿಂಗಳು ಬಂದು ಮಾಮೂಲು ಕೊಡಿ ಮಾಮೂಲು ಕೊಡಿ ಅಂತ ಮಾಮೂಲು ಇಸ್ಕೊಳಕ್ ರೆಡಿಯಾಗಿದ್ದಾರೆ. ನಮ್ಗೆ ಏನಾನ ರಜೆ ಕೊಡಿ ಅಂದ್ರೆ ರಜಾ ಇಲ್ಲ ಅಂತಾರೆ. ನಮ್ಮ ರಜೆ ಎಲ್ಲ ಹೋಗ್ತದೆ. ಒಬ್ಬೊಬ್ರು ಒಂದೇ ಥರ ಕಾಸು ಕೊಡ್ತಾರೆ ಮಾಮೂಲುಗಳು. ನಾವು ನೋಡೋಕ್ಕಾಗಲ್ಲ, ನಾವು ನೋಡೂ ಇಲ್ಲ ಕೂಡ. ಅದು ನಾವು ಕೊಡೋದು ಮಾತ್ರ ಕೊಡ್ತಾ ಇದ್ವಿ ಅಷ್ಟೇ. ನಾವು 7 ಹೊತ್ತು ಕೆಲಸ ಮಾಡಿ 200 ರೂಪಾಯಿ ಕೊಡ್ತಾ ಇದ್ದೀನಿ. 500 ರೂಪಾಯಿ ಕೊಡು ಅಂತಾರೆ, 200 ರೂಪಾಯಿ ಕೊಡ್ತಾ ಇದ್ದೀನಿ. ಒಂದು ಡಿ ಎ ಬಂದರೆ ಕಾಸು ಕೊಡು, ಒಂದು ರಜೆ ಸಂಬಳ ಬಂದರೆ ಕಾಸು ಕೊಡು, ಒಂದು ಇನ್ಕ್ರಿಮೆಂಟ್ ಬಂದರೆ ಕಾಸು ಕೊಡು. ಹಾಂ, ಒಂದು ರಜೆ ದಿವಸನಲ್ಲಿ ನಾನು ಕೆಲಸ ಮಾಡ್ತೀನಿ. ನನಗೆ ಹೊಟ್ಟೆ ಬರೆಯಲ್ವಾ? ನನಗೆ ಎಂತಿ ಮಕ್ಕಳಿಲ್ವಾ? ನಾನು ಕೆಲಸ ಮಾಡಿ ನಾನು ಇವ್ರಿಗೆ ಎಲ್ಲ ದುಡ್ಡು ಕೊಟ್ಕೊಂಡಿರ್ಬೇಕಾ? ಬಿಬಿಎಂಪಿ ಎಸ್ಸಿ ಎಸ್ಟಿ ನೌಕರರು ಈಗಲೂ ಜೀತದಾರರೇ? ನಾವು ಆತರ ತಿಂದು ಬದುಕೋ ಜೀವನ ಮಾಡುವಂತ ನಮ್ಗೆ ಏನಿಲ್ಲ, ಅವಶ್ಯಕತೆ ಇಲ್ಲ. ನನ್ನ ಕೈಯಿಂದ 100 ರೂಪಾಯಿ ಕೊಟ್ಬಿಟ್ಟು ಕಳಿಸ್ತೀನಿ. ಅವ್ರಿಗೆ ಹುಷಾರಿಲ್ಲ ಅಂದ್ರೆ ಹಾಸ್ಪಿಟಲ್ಲು, ಇನ್ನೊಂದು ಮತ್ತೊಂದು ಟಿಫನ್ ಮಾಡಿಲ್ಲ ಅಂದ್ರೆ, ಅಥವಾ ಏನೋ ಸಮ್ ಎಮರ್ಜೆನ್ಸಿ, ಇಲ್ಲಿಂದ ಅಷ್ಟು ದೂರ ಹೋಗ್ಬೇಕು, ನಡ್ಕೊಂಡು ಹೋಗಕ್ಕಾಗಲ್ಲ, ಟೈಮ್ ಆಗುತ್ತೆ ಅಂತ ನಾವೇ ಹೋಗಿ ಆಟೋದಲ್ಲಿ ಹೋಗಿ ಅಂತ ನಾನೇ ಒಂದು 20 ರೂಪಾಯಿ ಕೈ ಕೊಟ್ಬಿಟ್ಟು ಕಳಿಸ್ತೀನಿ. ಯಾರು ಯಾರು ಕೊಡೋದಿಲ್ಲ, ನಾವು ಹಂಗೆ ತೊಗೊಳೋದು ಇಲ್ಲ, ನಮ್ಗೆ ಆ ಥರದ ಉದ್ದೇಶನೂ ಇಲ್ಲ. ಬೆಂಗಳೂರು ನಗರದ ಸ್ವಚ್ಛತೆಯನ್ನು ಕಾಪಾಡುವ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸುವವರು ಯಾರು?